ನೋಡ್ರಿ ಆಮಂತ್ರಣ ಮಾಡೇ ಮಾಡಿರ್ತಾರೆ ಬೊಮ್ಮಾಯಿಯವರು ಅವರಿಗೆ ಬೊಮ್ಮಾಯಿಯವರಿಗೆ ತಂದೆ ಅವರ ನನ್ನ ಹಿರಿಯ ಮಗ ಇದ್ದಂಗೆ ನಾನು ಅಂತ ಹೇಳ್ಕೊಂಡಾರ ಮತ್ತೆ ತಂದೆಗೆ ಮೇಲೆ ಮೇಲೆ ಹಂಗ ಅವನು ಮಾಡ್ತಾರೆ ರೀ ಅವರು ಬರಬೇಕರಪ್ಪ पाकिस्तान गुत्ती तकारे भारत गुत्ती तक पाकिस्तान परवा साबर परवा अटे मतर हिंदू परवा हिंदू परवा लव जिहाद प्रकरण आगता एस्टो हिंदू मेले हत्या आगता एस्टो हिंदू कार्यकर्ता हत्या ಸಿದ್ದರಾಮಯ್ಯ ಮಾತಾಡೋದಿಲ್ಲ ಯಾಕ ಡಿಕೆ ಶಿವಕುಮಾರ್ ಮಾತಾಡೋದಿಲ್ಲ ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಅನ್ನ ಸುಳ್ಳು ತಾತ ಕುಕ್ಕರ್ ಅವರು ಒಬ್ಬ ರಾಜ್ಯದ ಅಧ್ಯಕ್ಷ ಯಾಂಗ ಜವಾಬ್ದಾರಿ ತೋಗಿ ಮಾತಾಡಬೇಕು ಎಲ್ಲ ಸಮುದಾಯದ ಪರವಾಗಿ ಮಾತಾಡಬೇಕು ನೀವು ಭಯೋತ್ಪಾದಕ ಪರವಾಗಿ ಮಾತಾಡ್ತೀರಾ ಅಂದ್ರೆ ಭಯೋತ್ಪಾದಕರ ನೀವೇ ಜನಕರದಿ बर मुस्लिम ओट बे हिंदू ओट बे तलिए भ्रमे ना मुस्लिम मैं आरस बर्ती कांग्रेस इली विरोध पक्ष लोकसभा आगलार पर्स्थिति निर्माण याक्रे मुस्लिम तुष्टीकरण हिंदू विरुद्ध और नरेंद्र मोदी स्पष्ट बहुमत 303 नाने एम पी दे एर सल अटल बिहारी वाजपेयी नावेड़ी एम पीलो देश वे पक्ष सरकार बरदलते इवत देश नरेंद्र मोदी नेतृत्व 303 सीट बर कारण ऐन कांग्रेस बण् गुर्त कांग्रेस पाकिस्तान परवा पार्टी भारत परवा गुर्त इवतु नरेंद्र मोदी इशु दौड़ आशीर्वाद देश जन प्रश्न नोड्री बहिंग ना पक्ष कट्तीन नानू एम एल ए निंद्रतीनो नो नहीं यद्यूरपन हमें निग्लेक्टर अन्सत नहीं यद्यूरपन भाई खुशी अदार इंत दुड पोर्टन मोदी जो कूती खुशी और हाँ जनार्दन रेड्डी नन निग्लेक्टर अन्सी अद्क स्वलो असमाधान अधीन तोर्सदाने राजकीय पक्ष गौरव सकते सर कांग्रेस ने बीके हरिप्रसाद भयोत्पादने विरुद्ध होराटली बीजेपी नायक नबड़ी और मन नायन कूड़ा प्राण बिटाला कांग्रेस बीके हरिप्रसाद इवर देश विरुद्ध कांग्रेस इवर दौड़ स्वातंत्र होराटार कांग्रेस यार महात्मा गांधी आवेतर विसर्जने कांग्रेस नकली कांग्रेस ऐन डी के शिवकुमार स्वातंत्र होराटार जेल के अद्क भारत एरने स्वातंत्र होराटक हो डी के शिवकुमार भ्रष्टाचार आरोप मैं होगद्रल और नैतिकता बीजेपी बैठे मतलब ऐनू नैतिकते याक नम प्रधानमंत्री वो भ्रष्टाचार आरोप बंद ಏಳುವರೆ 8 ವರ್ಷ ಆಯ್ತು ಅಂತ ಪ್ರಧಾನಮಂತ್ರಿಯಾಗಿ ಒಂದು ಸಿಂಗಲ್ ವಿರೋಧ ಪಕ್ಷದವರಿಗೆ ಮೋದಿ ಅವರು ಭ್ರಷ್ಟಾಚಾರ ಹೇಳುವಂತ ನಾಲಿಗೆ ಒಳಗೆ ಸಹಿತ ಬಂದಲ್ಲ ಅಂತ ಒಳ್ಳೆ ಸರ್ಕಾರಿ ದೇಶ ಕೊಡ್ಲಕತ್ತ ಭರವಸೆ ಬಂದ ಮ್ಯಾಗಿ ಹೊಸ ನಾಟಕ ಕಂಪನಿಗಳು ಚಾಲಾಗ ನಾನು ಪ್ರಾಣ ಕೊಡ್ತೀನಿ ನೀ ಯಾಕೆ ಪ್ರಾಣ ಕೊಡ್ತೀಯೋ ಉತ್ಸಾಮಿ ಏರ್ ಕಂಡೀಷನ್ ಮಾಡ್ತಂದ ಹೊರಗೆ ಬಂದು ನಮ್ಮ ಕುಡಲ ಸಂಘ ಸಾಂಗ್ ಅಡ್ಡಾಡು ಪುಟ್ಟ ಕಾಲಾಗು ಉಳ್ಳಿ ಬಂದವ ಸುಡಗಾಡ ಬಂದವ ಅಂತ ಹೇಳಿ ಅರ್ಧಕ್ಕೆ ಓಡಿ ಹೋದವ ಇದೆಲ್ಲ ತಯಾರಾಗೈತೆ ಅಂದ್ಕೊಳ್ಳೇನೆ ಇವರಿಗೆಲ್ಲ ಗಿಲಿಂಗ್ ಆಗಿಬಿಟ್ಟು ಕುಡಲ ಸಂಘ ಸಾಂಗ್ಗಳಿಗೆ 10 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು ನೀವು ಸುಮ್ಮ ಆರಾಮ ಇರಿ ಗುರುಗಳ ಒಬ್ಬ ಕೊಪ್ಪಳಕ್ಕೊಬ್ಬ ರಾಜಕೀಯ ಪ್ರತಿನಿಧಿ ಬಂದಿದ್ದ ಹಿಂದಿನ ಮುಖ್ಯಮಂತ್ರಿಗಳ ರಾಜಕೀಯ ಪ್ರತಿನಿಧಿ ಏನ್ ಹೇಳ್ದ ಯಾಕೆ ಗುರುಗಳು ಯಾಕೆ ಹೈರಾಣ ಆಗ್ತೀನಿ ಬಾಳ ಕೆಟ್ಟ ಇದು ಆ ಪಾದಯಾತ್ರೆ ಈಜಿ ಅಲ್ಲ ಹರಣ ಬಾಳ ಆಗ್ತದೆ ನೀವು ಆರಾಮ ಇರಿ ನಾನು ಸಾಹೇಬರೋಡ ಮಾತಾಡ್ತೀನಿ ಅಲ್ಲಿ ಹ್ಯಾಂಗ 10 ಕೋಟಿ ಕೊಟ್ಟು ನಿಮಗೂ 10 ಕೋಟಿ ಕೊಡ್ತೀವಿ ಫಸ್ಟ್ ಕ್ಲಾಸ್ ಏರ್ ಕಂಡೀಷನ್ ಮಠ ಮಾಡ್ಕೊಳ್ಳಿ
ಒಳಗೆ ಟಬ್ಬ ಪಾಪ ಕೂರ್ಸಿದ್ರು ಆರಾಮ ಅಲ್ಲಿ ಒಳಗೆ ಏನ್ ಮಾಡ್ತೀರಿ ಮಾಡ್ರಿ ಹೊರಗೆ ಬಂದ್ಕೊಂಡು ಶ್ರೀ ಗುರು ಬಸವನಿಂದ ಹೇಳಿದ್ರು. ನಾ ಹೇಳ್ತೆ ಮೊದಲೇ ಕೂಡಲ ಸಂಘದಾಗ ಗುರುಗಳಿಗೆ ಗುರುಗಳ ನನ್ನ ಕಡೆ ಉದ್ಘಾಟನೆ ಅಂದ್ರು ನಾ ಬರಬೇಕಾದ್ರ ಒಂದು ಷರತ್ತು ನಮಗೆ ನಿಮಗೆ ಅದೇನಂದ್ರೆ ಪೌರ ಕೂಡಲ ಸಂಘಮ ನೀವು ಅಂತಂದ್ರೆ ಬೆಂಗಳೂರು ತನಕ ಹೋಗ್ಬೇಕು ಹಾದಾಗ ಎಲ್ಲರೇ ಡೈವರ್ಷನ್ ಆಯ್ತು ಊಟ ನಾ ಜಗ ತೆಗಿತೀನಿ ಏನ ಸಾಧ್ಯನೇ ಇಲ್ಲ. ಅವರು ಗಟ್ಟಿಯಾಗಿ ಅವ್ರು ಬೇಕಾದ ಆಶೆ ಆಮಿಷ ಬಂದು ಬೇಕಾದಟ್ಟು ಅವರಿಗೆ ಅಂಜಿಸಿದ್ರು ಇನ್ನಾ ಬ್ಲ್ಯಾಕ್ ಮೇಲ್ ಮಾಡೋದು ನಿನ್ನ ಕೆಲವು ಮಂದಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ ನೀವೇನಾರ ಮಕ್ಕಳೇ ಆಟ ಆಡಿದ್ರೆ ಅಂದ್ರೆ ನಿಮ್ಮ ಅಪ್ಪನ ಅಟ್ಟು ನಮ್ಮಲ್ಲಿ ಅದಾವಲ್ಲ ನೀವೇನಾರ ಮಾಜಿ ಮುಖ್ಯಮಂತ್ರಿ ಮಗ ಇರ್ಬೋದು ನಿಮ್ಗೆ ನಾಲ್ಕೈದು ಸಾವಿರ ಕೋಟಿ ರೊಕ್ಕ ಇರ್ಬೋದು ನಮ್ಮ ಸಮಾಜ ಬಗ್ಗೆ ಏನಾರ ಕತ್ತೆ ಬಿಜಿ ಮಾಡಿದ್ವಿ ನಿನ್ನ ಮಣ್ಣ ಕೊಡುದು ನಮ್ಮ ಸಮಾಜನೇ ನಾವು ಕೊಡ್ತೀವಿ ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.